ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಮಮತಾ. ನಾವು ತುಂಬ ಚಿಕ್ಕ ವಯಸ್ಸಿಂದನೂ ಆಮೆ ಮೊಲ ಕಥೆಯನ್ನು ಕೇಳ್ಕೊಂಡು ಬಂದಿದ್ದೀವಲ್ವಾ? ಆದರೆ ಅಜ್ಜಿ ಅದೇ ಕಥೆಯನ್ನು ತುಂಬ ಡಿಫ್ರೆಂಟಾಗಿ ನಿಮ್ಗೆ ಹೇಳ್ತಾಳಂತೆ. ಯಾವ ಥರ ಅನ್ನೋದನ್ನು ಕೇಳೋಣ, ಬನ್ನಿ. ಇವತ್ತು ನಾನ್ ನಿಮ್ಗೆ ಅತಿಯಾದ ಆತ್ಮವಿಶ್ವಾಸ ಎಷ್ಟು ಅವಮಾನಕ್ಕೆ ಈಡು ಮಾಡುತ್ತೆ ಅನ್ನೋ ಕಥೆನ ಹೇಳ್ತಾ ಇದ್ದೀನಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿತ್ತು. ಅಲ್ಲಿ ಹುಲಿ, ಸಿಂಹ, ಚಿರತೆ, ಕುದುರೆ, ಜಿರಾಫೆ, ಮೊಲ, ಆಮೆಯೂ ಸೇರಿ ಸಾಕಷ್ಟು ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾ ಇದ್ವು. ಮಕ್ಕಳ, ಆ ಕಾಡಿನ ಪ್ರಾಣಿಗಳೆಲ್ಲ ತುಂಬ ಅನ್ಯೋನ್ಯವಾಗಿದ್ವು. ಅಲ್ಲಿ ಆಮೆ ಮತ್ತು ಮೊಲ ಇದ್ವಲ್ಲ ಮಕ್ಕಳೇ, ಅವುಗಳು ತುಂಬಾನೇ ಒಳ್ಳೆಯ ಸ್ನೇಹಿತರಾಗಿದ್ರು. ಒಟ್ಟಿಗೆ ಆಹಾರವನ್ನು ಹುಡ್ಕೊಂಡು ಹೋಗ್ತಾ ಇದ್ವು. ಹೊಲಗಳಿಗೆ ಸವತೇಕಾಯನ್ನು ತಿನ್ನೋಕೆ ಅಂತ ಹೋಗುವಾಗ ಬೇಗ ಹೋಗಬೇಕು ಅಂತ ಮೊಲಗಳು ಆಮೆಯನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ವು. ಹೌದಾ ಅಜ್ಜಿ? ಹೌದು ಮಗು, ಆಮೆನೂ ಏನು ಕಡಿಮೆ ಇರಲಿಲ್ಲ ಮಕ್ಕಳೇ. ನದಿಯ ಆಚೆ ಇರೋ ಕ್ಯಾರೆಟ್ ಹೊಲಕ್ಕೆ ಹೋಗುವಾಗಲೆಲ್ಲ ತನ್ನ ಬೆನ್ನ ಮೇಲೆ ಮೊಲವನ್ನು ಕೂರಿಸ್ಕೊಂಡು ನದಿಯನ್ನು ಈಜ್ಕೊಂಡು ದಾಟ್ತಾ ಇತ್ತು. ಹೀಗಿರುವಾಗ ಆ ಕಾಡಿಗೆ ಪಕ್ಕದ ಕಾಡಿನಿಂದ ಒಂದು ನರಿ ಬಂತು. ಆ ನರಿ ಕಪಟ ಬುದ್ಧಿಗೆ ಹೆಸರುವಾಸಿಯಾಗಿರೋದ್ರಿಂದ ಯಾರೊಬ್ಬರೂ ಕೂಡ ಆ ನರಿಯ ಗೆಳೆತನವನ್ನು ಮಾಡೋಕೆ ಹೋಗಲೇ ಇಲ್ಲ. ಹೀಗಿರುವಾಗ ಆ ನರಿ ಮೊಲದ ಗೆಳೆತನವನ್ನು ಮಾಡ್ತು. ತಾನು ತುಂಬ ಒಳ್ಳೆಯವನು ಅಂತ ಮೊಲದ ಬಳಿ ಹೇಳ್ಕೊಳ್ತು. ಆ ಮಾತನ್ನು ಪಾಪದ ಮೊಲ ನಂಬಿಡ್ತು. ಆದರೆ ದಿನಾಲು ಮೊಲ ಮತ್ತು ಆಮೆ ಒಟ್ಟಿಗೆ ಆಹಾರವನ್ನು ಹುಡುಕೋಕೆ ಹೋಗ್ತಾ ಇರೋ ಅಭ್ಯಾಸವನ್ನು ಮಾತ್ರ ತಪ್ಪಿಸ್ಲೇ ಇಲ್ಲ. ಒಂದಿನ ನರಿ, ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತು. ಆದರೆ ಆಮೆ, ನಿನ್ನನ್ನು ನಾನು ನಂಬೋದಿಲ್ಲ, ನೀನು ಏನೋ ಕಪಟ ಕೆಲಸ ಮಾಡಿಯೇ ಆ ಕಾಡಿನಿಂದ ಓಡಿ ಬಂದಿದ್ದೀಯಾ ಅನ್ಸುತ್ತೆ, ಹೀಗಾಗಿ ನೀನು ನಮ್ಮ ಜೊತೆ ಬರೋದು ಬೇಡ ಅಂತ ಹೇಳ್ತು. ಇದರಿಂದ ನರಿಗೆ ತುಂಬಾನೇ ಮುಜುಗರವಾಯಿತು. ಜೊತೆಗೆ ಆಮೆ ಮೇಲೆ ಕೋಪವೂ ಬಂತು. ಹೇಗಾದರೂ ಮಾಡಿ ಮೊಲ ಮತ್ತು ಆಮೆಯ ಗೆಳೆತನವನ್ನು ಹಾಳು ಮಾಡಬೇಕು ಅಂತ ಯೋಚಿಸ್ತಾ ಅಲ್ಲಿಂದ ಹೊರಟು ಹೋಯ್ತು. ಆಮೆಯ ಮಾತುಗಳನ್ನು ಕೇಳಿ ಮೊಲಕ್ಕೂ ಇರಿಸು ಮುರಿಸು ಉಂಟಾಯಿತು. ಮೊಲ ನರಿಯನ್ನು ನಂಬಿತ್ತಲ್ಲ ಮಕ್ಕಳೇ, ಹೀಗಾಗಿ ನರಿಯ ಮೇಲೆ ಪಾಪ ಅಂತ ಅನ್ನಿಸ್ತು. ಅವತ್ತಿನ ಆಹಾರ ಹುಡುಕಾಡಿದ ಮೇಲೆ ಮೊಲ ನೇರವಾಗಿ ನರಿಯ ಬಳಿ ಬಂತು. ಮೊಲವನ್ನು ನೋಡಿ ನರಿ ಜೋರಾಗಿ ನಗೋಕೆ ಶುರು ಮಾಡಿತು. ಯಾಕೆ ನರಿ ಈ ರೀತಿ ನಗ್ತಾ ಇದೆ ಅನ್ನೋದು ಮೊಲಕ್ಕೆ ಗೊತ್ತಾಗಲೇ ಇಲ್ಲ. ಈ ಬಗ್ಗೆ ಕೇಳಿದಾಗ, ಅಲ್ಲ ಮೊಲರಾಯ, ನೀನು ನೋಡಿದರೆ ಇಷ್ಟೊಂದು ಬೆಳ್ಳಗೆ, ಇಷ್ಟೊಂದು ಮೃದುವಾಗಿ, ಎಷ್ಟು ಸುಂದರವಾಗಿ ಇದ್ದೀಯಾ. ಆದರೆ ನಿನ್ನ ಗೆಳೆಯ ಆಮೆ ಇದ್ದಾನಲ್ಲ, ಆತ ಕುರೂಪವಾಗಿದ್ದಾನೆ. ಮೇಲಾಗಿ ಗಟ್ಟಿಯಾದ ಕವಚವನ್ನು ಕೂಡ ಹೊಂದಿದ್ದಾನೆ. ನಿನ್ನ ಮತ್ತು ಅವನ ರೂಪವನ್ನು ಹೋಲಿಸ್ಕೊಂಡು ನನಗೆ ನಗು ತಡೆಯೋಕೆ ಆಗ್ತಾ ಇಲ್ಲ ಅಂತ ಹೇಳಿ ನಗುಕ್ಕೆ ಶುರು ಮಾಡ್ತು. ನರಿಯ ಈ ಮಾತುಗಳು ಮೊಲದ ಮೇಲೆ ಪ್ರಭಾವ ಬೀರಿದ್ವು. ತನ್ನ ಸೌಂದರ್ಯದ ಮೇಲೆ ಗರ್ವ ಬರೋದಕ್ಕೆ ಶುರುವಾಯಿತು. ಆಮೆಗಿಂತ ನಾನೇ ಶ್ರೇಷ್ಠ ಅನ್ನೋ ಭಾವನೆ ಮೊಲದಲ್ಲಿ ಮೂಡಿತು. ಮಾರನೇ ದಿನ ಆ ಮೊಲ ಕಾಡಿನಲ್ಲಿ ಹೋಗ್ತಾ ಇರುವಾಗ ಆಮೆ ಎದುರಿಗೆ ಸಿಕ್ತು. ಆ ಆಮೆಯನ್ನ ನೋಡಿಯೂ ನೋಡದ ರೀತಿಯಲ್ಲಿ ಮೊಲ ಮುಂದಕ್ಕೆ ಹೋಗೋಕೆ ಶುರು ಮಾಡಿದಾಗ ಆಮೆಯೇ ಮಾತನಾಡಿಸ್ತು. ಏನಂತ ಮಾತಾಡಿಸ್ತಜ್ಜಿ? ಏನಂತ ಅಂದ್ರೆ, ಸ್ನೇಹಿತನೇ, ಏನಾಗಿದೆ ಇವತ್ತು? ನನ್ನನ್ನ ನೋಡಿಯೂ ನೋಡಿಲ್ಲವೇನೋ ರೀತಿಯಲ್ಲಿ ಹೋಗ್ತಾ ಇರೋದಕ್ಕೆ ಕಾರಣವೇನು? ನನ್ನಿಂದ ಏನಾದರೂ ತಪ್ಪು ಆಗಿದ್ಯಾ ಅಂತ ಕೇಳ್ತು. ಆಗ ಮೊಲ, ತಪ್ಪು ನಿಂದಲ್ಲ, ನನ್ನದೇ. ನಾನಿಷ್ಟು ಸುಂದರವಾಗಿದ್ರೂ ನಿನ್ನ ಗೆಳೆತನ ಮಾಡಿದ್ನಲ್ಲ, ಅದು ನನ್ನ ಮೂರ್ಖತನ. ಇಷ್ಟು ದಿನ ನಮ್ಮಿಬ್ಬರ ಸ್ನೇಹವಿತ್ತು, ಇನ್ಮುಂದೆ ನನಗೆ ನಿನಗೆ ಯಾವುದೇ ಸಂಬಂಧವಿಲ್ಲ, ನಿನಗಿಂತ ನಾನೇ ಶ್ರೇಷ್ಠ ಅಂತ ಹೇಳ್ತು.
ಆ ಮಾತುಗಳಿಂದ ಆಮೆಗೆ ತುಂಬಾ ದುಃಖವಾಯಿತು. ಅದು ಕಣ್ಣೀರು ಹಾಕುತ್ತಲೇ, ಸ್ನೇಹಿತ ಅಂತ ಕರೆದ ನನ್ನನ್ನ ಅವಮಾನ ಮಾಡಿದ್ದೀಯ, ಇದಕ್ಕೆ ತಕ್ಕ ಶಿಕ್ಷೆ ನಿನಗೆ ಆ ದೇವರು ಮಾಡಿಯೇ ಮಾಡ್ತಾನೆ. ನೋಡ್ತಾ ಇರು, ಒಂದಲ್ಲ ಒಂದಿನ ನಾನು ನಿನ್ನನ್ನು ಸೋಲಿಸಿಯೇ ಸೋಲಿಸ್ತೀನಿ ಅಂತ ಹೇಳ್ಕೊಂಡು ಅಳ್ತಾ ಅಳ್ತಾ ಮುಂದಕ್ಕೆ ಹೋಯ್ತು. ಇದನ್ನ ಕೇಳಿ ಮೊಲ ಬಿದ್ದು ಬಿದ್ದು ನಗಾಡತೊಡಕ್ತು. ಆ ನಗು ನಿದ್ದೆ ಮಾಡ್ತಿದ್ದ ಸಿಂಹವನ್ನ ಎಚ್ಚರಗೊಳಿಸ್ತು. ಸಿಂಹ ಅವುಗಳ ಹತ್ರ ಬಂದು, ಯಾಕೆ ಇಷ್ಟೊಂದು ನಗ್ತಾ ಇದ್ದೀಯಾ ಮೊಲರಾಯ ಅಂತ ಕೇಳ್ತು. ಮೊಲ ಆಮೆ ಹೇಳಿದ್ದನ್ನ ವಿವರಿಸ್ತು. ಅದನ್ನ ಕೇಳಿಸ್ಕೊಂಡ ಸಿಂಹಕ್ಕೂ ಅದು ತಮಾಷೆಯಾಗಿ ಕಂಡಿತು. ಆದರೆ ರಾಜನಾದುದರಿಂದ ಅದು ನಗುವ ಹಾಗಿರಲಿಲ್ಲ. ಆಗ ಸಿಂಹ ಹೇಳ್ತು, ಹಾಗಾದ್ರೆ ಓಡುವ ಪಂದ್ಯ ಇಡೋಣ, ಮೊಲವು ಆಮೆಯೂ ಕೂಡ ಓಡ್ಲಿ, ಯಾರು ಮೊದಲಿಗರಾಗ್ತಾರೋ ಅವರಿಗೆ ಬೆಳ್ಳಿಯ ಲೋಟ ಬಹುಮಾನವಾಗಿ ಕೊಡ್ತೇನೆ, ಹಾಗೆ ಅವರೇ ಶ್ರೇಷ್ಠ ಅಂತ ಘೋಷಣೆ ಮಾಡ್ತೀನಿ ಅಂತ ಸಿಂಹರಾಯ ಹೇಳ್ತು. ಈ ಪಂದ್ಯ ಆಯೋಜನೆಯಾಗಿರೋ ಬಗ್ಗೆ ಕಾಗೆ ಎಲ್ಲ ಕಡೆ ಹೇಳ್ತು. ವಿಚಿತ್ರ ಪಂದ್ಯವನ್ನ ನೋಡಲು ಕಾಡಿನ ಪ್ರಾಣಿಗಳೆಲ್ಲ ಒಂದು ಕಡೆ ಸೇರಿದ್ವು. ಕಾಡಿನ ಮಧ್ಯವಿರುವ ಮಾವಿನ ಮರದಿಂದ ನದಿ ತೀರದವರೆಗೆ ಓಡಬೇಕು ಅಂತ ಹೇಳಲಾಯ್ತು. ಇದಕ್ಕೆ ಮೊಲ ಹಾಗೂ ಆಮೆ ಎರಡೂ ಕೂಡ ಒಪ್ಕೊಂಡ್ವು. ಸಿಂಹ ಬಾವುಟವನ್ನ ತೋರಿಸಿದಾಗ ಮೊಲ ಮತ್ತು ಆಮೆ ಓಡಲಾರಂಭಿಸಿದ್ವು. ಮೊಲ ವಾಯುವೇಗದಲ್ಲಿ ಓಡುತ್ತಾ ಕಣ್ಮರೆಯಾಯ್ತು. ಆದರೆ ಪಾಪ ಆಮೆ ನಿಧಾನವಾಗಿ ತೆಗಳುತ್ತಾ ಹೋಯ್ತು. ಇಂಥ ಪಂದ್ಯಕ್ಕೆ ಒಪ್ಪಿದ್ದು ಆಮೆಯ ಹುಚ್ಚುತನ ಅಂತ ಎಲ್ಲ ಪ್ರಾಣಿಗಳು ಮಾತನಾಡಿಕೊಂಡುವು. ಇತ್ತ ಅರ್ಧ ದಾರಿ ಬಂದ ಬಳಿಕ ಮೊಲ ತಿರುಗಿ ನೋಡ್ತು. ಆಮೆ ಎಲ್ಲಿಯೂ ಕಣ್ಣಿಗೆ ಬೀಳಲೇ ಇಲ್ಲ. ತಾನು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಏಳ್ಬಹುದು ಅಂದ್ಕೊಳ್ತಾ ಮೊಲ ಮಲಗಿಕೊಂಡ್ತು. ಅದಕ್ಕೆ ಗಾಢವಾದ ನಿದ್ರೆ ಬಂತು. ಬಹಳ ಹೊತ್ತಿನ ಬಳಿಕ ಮೊಲಕ್ಕೆ ಎಚ್ಚರವಾಯ್ತು. ಅದು ಕಣ್ಣುಚ್ಚಿಕೊಂಡು ಆಮೆ ಎಲ್ಲಿ ಅಂತ ನೋಡುತ್ತಾ ಓಡತೊಡಕ್ತು. ಆದರೆ ಅಷ್ಟರಲ್ಲಿ ಪ್ರಾಣಿಗಳ ಚಪ್ಪಾಳೆ ಧ್ವನಿ ಕೇಳಿ ಮೊಲ ಕಂಗಾಲಾಗಿ ಹೋಯ್ತು. ಯಾಕೆ ನಿದ್ದೆ ಮಾಡಬೇಕಿತ್ತು ಪೆದ್ದು ಮೊಲ ಅಜ್ಜಿ? ಹೌದು ಮಕ್ಕಳೇ, ಮೊಲ ಯಾಕೆ ಕಂಗಾಲಾಗಿ ಹೋಯ್ತು ಗೊತ್ತಾ ಮಕ್ಕಳೇ? ಆಮೆ ನಿಧಾನವಾಗಿ ನಡೆದುಕೊಂಡು ಹೋದರೂ ಗುರಿಯನ್ನ ಮೊಲಕ್ಕಿಂತ ಮುಂಚೆಯೇ ಮುಟ್ಟಿತ್ತು. ತಾನು ವೇಗದ ಓಟಗಾರ ಅಂತ ಬೀಗ್ತಾ ಇದ್ದ ಮೊಲ ಆಮೆಯ ವಿರುದ್ಧ ಸೋಲನ್ನೊಪ್ಪಿಕೊಂಡು. ಇತ್ತ ಆಮೆಗೆ ಕಾಡಿನ ರಾಜ ಸಿಂಹ ಬೆಳ್ಳಿಯ ಲೋಟವನ್ನ ಕೊಟ್ಟು ಆಮೆಯೇ ಮೊಲಕ್ಕಿಂತ ಶ್ರೇಷ್ಠ ಅಂತ ಘೋಷಣೆ ಮಾಡ್ತು. ಮೊಲ ಅವಮಾನದಿಂದ ತಲೆ ತಗ್ಗಿಸ್ತು. ಮಕ್ಕಳೇ, ಈ ಕಥೆಯಿಂದ ನೀವು ತಿಳ್ಕೊಳ್ಬೇಕಾಗಿರೋ ನೀತಿ ಏನಪ್ಪ ಅಂದರೆ, ನಮಗೆ ನಮ್ಮ ಮೇಲೆ ವಿಶ್ವಾಸವಿರಬೇಕು, ಆದರೆ ನಾವೇ ಸರ್ವೋತ್ತಮರು, ನಮ್ಮನ್ನು ಬಿಟ್ಟರೆ ಬೇರಾರೂ ಇಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಆದ್ದರಿಂದ ನಮಗೆ ಅವಮಾನವಾಗೋದ್ರಲ್ಲಿ ಸಂಶಯವೇ ಇಲ್ಲ.